दोस्तों कैसे हो, खैरियत से होंगे। अल्लाह आप सबको खैर और आफियत से रखे। दोस्तों आज हमारा वीडियो बनाने का जो मकसद है वो है हमारे गोकब शहर में एक केचड़ी मुल्ला, उनके फर्जंद आसिफ मुल्ला, तो उनका इंतकाल हुआ है। तो आज उसका 9 दिन था, तो इसलिए यहाँ पर कैंडल रैली निकाली जा रही है। तो हमारे साथ बने रहें, आपको पूरा नज़ारा बताएंगे। और जो चैनल में नए हैं वो सब्सक्राइब करें और बेल आइकन को ज़रूर दबाएं। वो अस्थि बहुत ही बेहतरीन अस्थि थी, अल्लाह उनकी मगफिरत फरमाए और उनके दर्जात को बुलंद फरमाए। आपकी दुआ करें, अल्लाह उनको करोड़ करोड़ जन्नत नसीब अता फरमाए और जन्नत में आला से आला मकाम नसीब अता फरमाए। ठीक है भाई, वीडियो को ज्यादा से ज्यादा शेयर करें, सब्सक्राइब करो पहले। हाँ जल्दी करो, मुझे पता है कि आप लोग नहीं करते, वीडियो देखते हो लेकिन सब्सक्राइब नहीं करते। लाल कलर का बटन नहीं से दबाओ, जल्दी दबाओ, जल्दी दबाओ, फिर मैं शुरू करूँ, दबा दो जल्दी। ये तस्वीर आप देख रहे हैं, ये वही आसिफुल्ला है, आसिफ यचुल्ला। बहुत ही हमदर्द और बहुत ही लोगों के खैर ख्वाह और लोगों को मदद करने वाले, अल्लाह उनकी मगफिरत फरमाए। आपको वीडियो पूरा दिखलाएंगे, आप हमारे साथ बने रहें, वहाँ का नज़ारा भी बताएंगे, क्या क्या होगा सारा बताएंगे। ये 12 अक्टूबर 2023 है आज, तो आपको नज़ारा बताते हैं, बने रहें। Mm-hmm.
ಶಾಂತಿ ಸಲುವಾಗಿ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ ಶಾಂತಿ ಸಿಗಲಿ ಇಲ್ಲೇ ನಮ್ಮ ಜೊತೆಯಾಗಿದ್ದಾರೆ ಅಂತೇಳಿ ಪರದೇಶ ಎಲ್ಲರೂ ಅವ್ರಿಗೆ ಆಶಿಸ್ತಾರ ಅವ್ರಿಗೆ ನಾವು ಈ ಮುಖಾಂತರ ಅಶಿಕ್ಮುಲ್ಲಾ ಅವರ ಬಳಗದ ಮುಖಾಂತರ ಸರ್ ಗೋಕಾಕದಲ್ಲಿ ಅವರಿಂದ ಏನು ಸಹಾಯ ಪಡೆದವ್ರು ಇಲ್ಲ ಅಂತ ಒಂದು ಶಬ್ದ ಕೇಳಿ ಬಂದಿಲ್ಲ ಅದನ್ನು ಒಂದೇ ಮಾತನ್ನ ಹೇಳೋದಂದ್ರೆ ಮರೆಯಲಾರದ ಮಾಣಿಕ್ಯ ಇದ್ದ ಯಾರು ಅಣ್ಣ ಪಟ್ಟಿನಪ್ಪ ಅಂತ ಹೇಳುವಂತ ಕೈ ಅಲ್ಲ ಅದು ಎಷ್ಟೋ ಜನಕ್ಕೆ ಅವ್ರು ಹೆಲ್ಪ್ ಮಾಡಿದಾರ ನಾ ಹೆಲ್ಪ್ ಮಾಡಿದೀನಪ್ಪ ಅಂತ ಇನ್ನೋರಿಗೆ ಯಾರಿಗೆ ಅದು ತಾವು ಮುಂದೆ ಅಥವಾ ಯಾರು ಹೇಳಲಿ ಅಥವಾ ಯಾರೋ ಒಂದು ಕಿವಿಯಿಂದ ಕೇಳಲಿ ಅದು ಅಲ್ಲಿ ಹೋಗಿ ಸಹಾಯ ಮಾಡ್ತಿದ್ರೆ ಅಂತ ಅದು ತಿಳ್ಕೊಳ್ತದೆ ಅಲ್ಲ ಅವ್ರಿಗೆ ಹೇಳಿದ ಇವತ್ತು ನೀವು ನಮ್ಮ ದೋಸ್ತಿಗೆ ಹಿಂಗೆ ಬಂದೈತಪ್ಪ ಅಂದ್ರೆ ಹೇಳಿದ್ರೆ ಕೊಟ್ಟು ಬಂದ್ಬಿಡ್ತಿದ್ರು ನನ್ನ ಹೆಸರು ಹೇಳಬಾರಪ್ಪ ಅನ್ನುವಂಥದ್ದು ಒಂದು ಮರೆಯಲಾರದ ಮಾಣಿಕ್ಯ ಅವ್ರ ಆ ಪ್ರಕಾರ ಸರ್ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ಸರ್ ನಮ್ಗೆ ಸುಮಾರು ನಾನು ನೋಡ್ರಿ ನನ್ನೀಗ 57 ರನ್ನಿಂಗ್ ರೀ ನಾ 20 ವರ್ಷದಿಂದ ಅವ್ರು ದುಡಿಯ ಪರಿಚಯ ಅವ ದೇವ್ರಂತ ಮನುಷ್ಯರ ಆಶಿಪ್ ಅಂದ್ರೆ ಯಾಕಂದ್ರೆ ನಾನು ಸಣ್ಣಾಗಿರ್ತಾನೆ ನನ್ನ ಅಂದಾಜು ಪ್ರಕಾರ 30-35 ವರ್ಷ ನನ್ನ ಒಂದು ದೋಸ್ತಿ ರೀ ಮುಂಜಾನೆಯಿಂದ ಸಂಜೆ ಮಟ್ಟ ನಮ್ಮ ಅಂಗಡಿಯಾಗ ಇರ್ತಿದ್ರಿ ರೀ ಅವಳಿಂದ ಹೆಲ್ಪ್ ಭಾಳ ನಮಗೆ ಭಾಳ ಇದಾಗೈತೆ ಏನು ಆಶಿಪ್ಪ ಅಂತ ಅಂದ್ರೆ ಈಗ ಆಶಿಪ್ಪ ಅದ ನಾವು ಆಶಿಪ್ ಏನು ಎಲ್ಲಿ ಏನು ಹೋಗಿಲ್ಲ ಆಶಿಪ್ ಇಲ್ಲೇ ಅದಾನ್ರಿ ಈಗ ನೀವು ನೋಡ್ರಿ ಹೊರತು ಹಾಕ್ಬೋದು ಆಶಿಪ್ ಇಲ್ಲೇ ಅದ ನಾನು ನೀವು ಬೇಕಾದ್ರೆ ನೋಡ್ರಿ ಆಶಿಪ್ ಏನಾಗೈತಿ ಏನಾಗೈತಿ ಅಂದ್ರೆ ಏನೂ ಇಲ್ಲ ಇಲ್ಲ ಆಶಿಪ್ ಇಲ್ಲೇ ಅದಾನ್ರು ಅವನಂತ ಹಿಂದಾದ್ರಲ್ಲ ಯಾವ ಇದ್ರ ಬಗ್ಗೆನೂ ಅವ್ನಿಗೆ ಯಾರ ಬಗ್ಗೆನೂ ಇದಿಲ್ಲ ಗೋದಾಗದಾಗ ಅವ ಯಾರು ಬೇಕಾದ್ರೆ ಬಾಯಾಗ ಕೇಳಿದ್ರು ಅವ್ನ್ ಕೆಟ್ಟ ಅವನಂತೇಳಿ ಯಾರ ಬಾಯಿಲಿ ಒಬ್ಬರ ಬಾಯಿಲಿ ಹೇಳಿಸ್ಕೊಂಡ್ರಿ ನಾನು ನೀವು ಹೇಳಿದ್ ಕೇಳ್ತಾನೆ ಅಂತ ಸುಮಾರ ಕಣ್ಣು ಕೂತಿರಿ ಅವನ ಭಾಳ ಎಲ್ಲಾ ಜನರಿಗೆ ಹೆಲ್ಪಿಂಗ್ ನೇಚರ್ ಭಾಳ ಐತ್ರ ಅವ್ನ ಅವನಂತ ಮನುಷ್ಯನ ನಾವು ಕಳ್ಕೊಂಡು ನಮಗ ನಮಗೇನಾಗೈತೆ ನಮಗೆ ಬರಲ್ಲ Thank you.
ಚೆನ್ನಾಗಿರೋ ನಮ್ಮ ಅನ್ನ ತೆಗಿದ್ದು ನಮ್ಮ ಪಾಲಿ ದೇವರ ನಮ್ಮ ಅವ ಅಪ್ಪ ಅಂದ್ಬಿಟ್ರೆ ಅವ ನಮಗೆ ತೆಗಿದ್ದ ಅಂತ ಹೋಗಿ ಅದಂತ ನಮಗೆ ಇನ್ನು ಮಟ್ಟ ನಂಬಕ್ಕಾಗುವಂತ ದೇವ್ರ ಇಂಥವ್ರನ್ನ ಯಾಕೆ ಕರ್ಕೋತಾನ ದೇವ್ರಿಗೆ ಕೆಟ್ಟದಾನೆ ನಮಗೆ ತಿಳಿಯುವಂತ ಇಂಥ ಮನುಷ್ಯನ ಹೆಸರು ಕರ್ಕೊಂಡು ಹೋಗುದು ಅಲ್ಲ ಅಲ್ಲಿ ಅವ್ ಮತ್ತೆ ನಾವು ಸಾಯುವ ಮಟ್ಟ ಅವ್ನ ನೆನಪು ನಮ್ ಮನಸ್ಸಿನಲ್ಲಿ ಹೊಟ್ಟೆ ಹೋಗುದಿಲ್ಲ ಅವನಂತ ಮನುಷ್ಯ ದೇವ್ ನಮ್ಮ ಪಾಲಿ ದೇವ್ರ ಇದ್ದಂಗ ಎಂದು ನಮಗೆ ಏನು ಯಾವ್ದು ಇದರಲ್ಲಿ ಕೆಲಸ ಇಲ್ಲ ಅಂತಿರ್ಕಿಲ್ಲ ಅವನು ಎಂದೂ ಮರೆಯುವುದಿಲ್ಲ ಎಂದೆಂದು ನಮ್ಮ ಜೀವರು ಮಟ ಅವ್ನು ನಮ್ಮ ಮನಸ್ಸಿನಾಗ ಅದ ಅವ್ ಇನ್ನ ಇದು ಕಡಿಮೆ ಹಂಗ ಜನ ಯಾರಿಲ್ಲ ಅವ್ನು ಕಳ್ಸಿದ ಜನ ಸಿಕ್ಕಂಗ ಯಾರೇ ರಾಜ್ಯದಾಗ ಸದಕ್ಕೆ ಇದು ಮಾಡತ್ತಾರ ಒಂದ್ ಸಲವಾಗಿ ಅಂದ್ರೆ ಎಷ್ಟ ಅವ್ನು ಹೃದಯ ಸ್ಪರ್ಶ ಇದ್ದು ಎಲ್ಲಾರು ಹೆಂಗ ಹಚ್ಕೊತಿದ್ದ ಜೀವನ ಮಾಡ್ಬೇಕಂದ್ರೆ ಅವನ ಕಡೆ ಗೆಲ್ಲಬೇಕು ಮುಂದಿನ ಅವನ ಜೋಡಿ ಹೆಂಗಿರ್ಬೇಕು ನಾವ ಯಾವ ಪರಿಸ್ಥಿತಿ ಹೆಂಗೈತಿ ಅವನ ಜೋಡಿ ಹೆಂಗ ಹೊಂದ್ಕೊಂಡಿರ್ಬೇಕು ಏನ್ ಮಾಡ್ಬೇಕು ಅವನ ಎದುರು ಕಲಿಬೇಕು ನಾವು ನಮ್ಮೊಂದು ಹಾದಿ ತೋರಿಸ್ಕೊಟ್ಟನು ಇವ್ರು ನಮ್ಗೆ ಆ ಹಾದಿ ಮೇಲೆ ನಡೆಯಕ್ ಶಕ್ತಿ ಕೊಡ್ಲಿ ಅಂತ ಸದ್ಬುದ್ಧಿ ಕೊಡ್ಲಿ ನಮಗೆ ನಾವು ಅವನ ಜೋಡಿ ಸದಾ ಅವನ ಸಲುವಾಗಿ ನಾವು ಏನ್ ಬೇಕಾದ್ರೆ ಮಾಡಕ್ ಅವ್ರಿಲ್ಲ ಏನ್ ತಡ್ಕೊಳಕು ಆಗವತ್ ನಮ್ಗೆ ಅವ್ರಿಲ್ಲ ಆದ್ರೂ ನಾವು ನಮ್ ದುಡ್ಡು ನಾವು ಒಳಗಿಂದೊಳಗೆ ಇದು ಮಾಡ್ಕೊಂಡು ದೇವರು ಅವನ ಆತ್ಮ ಶಾಂತಿ ನೀಡ್ರಿ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಸಮಾಧಾನ ಪಡ್ತೀವಿ ಹಮೇಶಾ ಹಸ್ತಾವಾ ಚೆಹರಾ ಕಭಿ ಕಿಸಿ ಹಮಲೋಗನ ಜೊ 30-40 ಸಾಲ ಜೊ ಆದ್ರೆ 15-20 ಸಾಲ ಜೊ ದೋಸ್ತ ಹೈ ಕಭಿ ಕಿಸಿ ಕೋ ಗಾಲಿ ದೇತೆ ಹೈ ಹಮ ಲೋಗನ ಕಿ ಹಾ ಹಸಿ ಮಜಾ ಹೈ ಪ್ರಮೋ ಸೆ ಹಸ್ನಾ ಯಾರ್ ಅಭಿ ಗುಸ್ತಾ ಕಭಿ ನಾ ಪಾಯ ಬಹುತ್ ಹಿ ಅನ್ಹೋನಿ ಹೈ ಉಸ್ ಅನ್ಹೋನಿ ಕೆ ಬಾರೆ ಮೇ ಹಮ ಲೋಗ ಖುದಾ ಕಿ ಮರ್ಜಿ ಹೈ ಖುದಾ ನೆ ಉನ್ಕಿ ಜಿಂದಗಿ ಮೇ ರೋಜಿ ಪಾನಿ ಉತ್ನಾ ಹಿ ಲಿಖಾ ಹುವಾ ಥಾ ಯೇ ಯೇ ಕ್ಯಾ ಹೈ ಯೇ ಇನ್ಸ್ಪಿರೇಷನ್ ಹೈ ಹಮಾರೆ ಲಿಯೆ ಜೊ ದೋಸ್ತೋ ಕೆ ಸಾಥ್ ಕೈಸೆ ರಹೆಂಗೆ ರಿಶ್ತೇದಾರೋ ಕೆ ಸಾಥ್ ಕೈಸೆ ರಹೆಂಗೆ ವೋ ಲಫ್ಜೋ ಮೇ ಹಮ ಲೋಗ ಬಯಾನ್ ನಹಿ ಕರ್ ಸಕ್ತೆ ಮತಲಬ್ ವೋ ಆಸಿರ್ ಕ್ಯಾ ಚೀಜ್ ಹೈ ಹಮ ಲೋಗ ಬೋಲ್ ನಹಿ ಸಕ್ತೆ ಅಗರ್ ಉಸ್ಕೆ ಬಾರೇ ಮೇ ಬೋಲ್ನೆ ಕೆ ಲಿಯೆ ಬೈಠೇಗೆ ತೋ ಬಹುತ್ ಟೈಮ್ ಲಗೇಗಾ ಬಹುತ್ ದಿನ ಲಗೇಗೆ ಪ್ರಾಬ್ಲಮ್ ಖುದಾ ಸೇ ಯಹಿ ಖುದಾಯಿ ಸೇ ಖುದಾ ಸೇ ಯಹಿ ದುಆ ಕರ್ ರಹೇ ಹೈ ಅಲ್ಲಾಹ್ ಉನ್ಕೋ ಸಬರ್ ದೇ ಉನ್ಕೆ ಘರ್ ವಾಲೋ ಕೋ ಸಬರ್ ದೇ ದೋಸ್ತೋ ಕೋ ಸಬರ್ ದೇ ಔರ್ ಉನ್ಕೆ ಘರ್ ವಾಲೋ ಕೋ ಲಂಬಿ ಉಮರ್ ದೇ ಖಾಸ್ ಕರ್ಕೆ ಉನ್ಕೆ ಅಪ್ಪಾ ಕೋ ಉನ್ಕೆ ಭಾಯಿ ಕೋ ಬಹನೋ ಕೋ ಐಡಿಯಾ ಕೋ ಉನ್ಕೆ ಬಚ್ಚಾ ಕೋ ಯೇ ರಖ್ವಾ ಕೆ ಸಾಥ್ ಉನ್ಕೆ ಅಚ್ಛೀ ಲಂಬಿ ಉಮರ್ ದೇ ಔರ್ ಸಬರ್ ದೇ ಔರ್ ಅಲ್ಲಾಹ್ ಉನ್ಕೆ ಮಗ್ಫಿರತ್ ಕರೇ ಜನ್ನತ್ ಮೇ ಉನ್ಕೋ ಆಲಾ ಸೇ ಆಲಾ ಮಕಾಮ್ ದೇ ಹಮ್ ಸಬ್ ಕೀ ದುಆ ಕ್ಯಾಂಡಲ್ ವಾಕ್ ಕರ್ಪೂರ್ ಸಂಕಲ್ಪದಾಗ ಅವ್ರ ಗೆಳೆಯರ ಬಳಗ ಒಂದು ಇದೊಂದು ಶೋಕ ಸಭೆ ಅಂದ್ರು ಒಂದು ಯಾವುದೂ ಸಂದೇಹವಿಲ್ಲ ಯಾಕಂತಂದ್ರೆ ಆಸಿಫ್ ಮುಲ್ಲಾ ಅಂದ್ರೆ ಒಂದು ಎಂಥ ಹೆಸರಂದ್ರೆ ಅವರು ಯಾವತ್ತು ಯಾರೇ ಒಂದೇನು ಅಂತನ್ನ ಅಹವಾಲು ತೊಗೊಂಡು ಹೋದ್ರಂದ್ರೆ ಅವ್ರು ಯಾವಾಗೂ ಇಲ್ಲಂದಿಲ್ಲ ನನ್ನ ಜೊತೆಗೆ ಆದಂಥ ಒಂದು ಒಂದು ಸಣ್ಣ ಸನ್ನಿವೇಶ ಏನಂತಂದ್ರೆ ಒಂದು ಹೆಣ್ಮಗಳು ಅವ್ರ ಪರಿಚಯನೂ ಅಲ್ಲ ಏನಿಲ್ಲ ಅಣ್ಣ ನನ್ನ ಮನ್ಯಾಗ ನನ್ನ ಮಗಳ ಮದುವೆ ಐತಿ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ರಿ ಅಂತ ಬಂದಿದ್ದು ನಾನು ಅವ್ರಿಗೆ ಕೂಡೇ ಇದ್ದು ಕೂಡೇ ಇದ್ದಾಗ ಅಪ್ಪ ಅಂದ್ರೆ ಅವ್ರಿಗೆ ಕಿಶಾ ಕೈಯಾಗ ಅವ್ರಿಗೆ ಎಷ್ಟು ಕೈಯಾಗ ದುಡ್ಡು ಬಂದಿಲ್ಲ ಅಷ್ಟೆಲ್ಲ ಕೊಟ್ಟ ಇಂಥ ಒಂದು ಭಾಳ ದೊಡ್ಡ ಹೃದಯದ ವ್ಯಕ್ತಿ ಇವತ್ತು ಅವ್ರಿಗೆ ನಾವು ಕಳ್ಕೊಂಡೇವೆ ಅಂತಂದ್ರೆ ಇದು ಭಾಳ ದೊಡ್ಡ ಒಂದು ದುಃಖದ ಸನ್ನಿವೇಶ ಅವರಂತ ಜನರ ಜೊತೆಗೆ ಕಾಂಟ್ಯಾಕ್ಟ್ ಮಾಡೋದೊಂದು ಅವರಂತ ಇದು ಯಾರಿಗೂ ಬರುವುದಿಲ್ಲ ಅಂತ ನನಗೆ ಅನಿಸ್ತದೆ ಯಾಕಂತಂದ್ರೆ ಅವರು ದೇವರವ್ರಿಗೆ ಹಂಗೆ ಕೊಟ್ಟಿದ್ದನು ಅವರು ಹಂಗೆ ಜನರಿಗೂ ಕೊಡ್ತಿದ್ರು ದೇವ್ರು ಕೊಟ್ಟಂತ ನನಗೆ ನಾನು ಆ ಕಡೆ ಮಂದಿ ಕಮ್ಮಂಡಿಲಿ ಹೋಗಬೇಕು ಇಂಥದ್ದು ಯಾವುದೂ ಅವ್ರ ಮನಸ್ಸಿನಾಗ ಇದ್ದಿತ್ತು ಎಲ್ಲ ಸಮುದಾಯದ ಜನರಿಗೆ ತನ್ನ ಜೊತೆಗೆ ಕರ್ಕೊಂಡು ಎಲ್ಲರ ಜೊತೆಗೂ ಒಂದು ಒಳ್ಳೆ ಒಡನಾಟ ಇಟ್ಕೊಂಡು ಅವ್ರು ತನ್ನ ಜೀವನ ಮಾಡಿದರು ಆದರೆ ದೇವ್ರದ ಮಿತಿ ಆಟ ಯಾರಿಗೇನು ಮಾಡಕ್ಕೆ ಬರೋದಿಲ್ಲ ಅವರು ಅತಿ ಸಣ್ಣ ವಯಸ್ಸಿನಾಗ ನಮ್ಮನ್ನು ಅಗಲಿದ್ದಾರೆ ನಾವೆಲ್ಲರೂ ಅವ್ರ ಸಲುವಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರಿಗೆ ದೇವರ ಸ್ವರ್ಗದಲ್ಲಿ ಒಳ್ಳೆ ಜಾಗ ಕೊಡಲಿ
ಅವ್ರ ಮನೆಯವ್ರಿಗೆಲ್ಲರಿಗೂ ಸಮಾಧಾನ ಆಗುವಂತ ಒಂದು ಶಕ್ತಿ ಕೊಡಲಿ. ಅವ್ರ ಮಗಳಿಗೆ, ಅವ್ರ ಮಿಸ್ಸಸ್ಗೆ, ಅವ್ರ ತಂದೆಯವರಿಗೆ ಒಂದೇ ಮೂರೇ ತಿಂಗಳಲ್ಲಿ ಅವ್ರ ಮನೆಗೆ ಎರಡು ಭಾಳ ದೊಡ್ಡ ಇವು ಅದು ಘಟನೆಗಳು. ಅದು ಬಹಳ ದುಃಖದಂತ ಅವರು ಪರಿಸ್ಥಿತಿ ಒಳಗದಾರು. ಅವ್ರ ದುಃಖ ಒಳಗೆ ನಾವೆಲ್ಲರೂ ಕೂಡಿ ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಹಾಗೂ ಆಸಿಫ್ ಅವರು ಯಾವತ್ತೂ ನಮ್ಮ ಹೃದಯದಲ್ಲಿ, ನಾವು ಇರುವರೆಗೂ ಅವರು ನಮ್ಮ ಹೃದಯದಲ್ಲಿ ಇರ್ತಾರಂತ ಹೇಳಿದ್ದಾರೆ. ಆತ್ಮೀಯ ಗೆಳೆಯ ಆಸಿಫ್ ಅವರ ಆಗಲಿ ಒಂಬತ್ತು ದಿವಸ ನಾವು ಇಲ್ಲ ಅನ್ನೋದು ನಮಗೆ ಕೊರಗಿಲ್ಲ. ನಾವು ನಮ್ಮ ಗುರಿ ಅದಾನಂತೇಳಿ ನಾವು ತಿಳ್ಕೊಂಡು ಜೀವನ ಮಾಡ್ತೀವಿ. ಯಾಕಂದ್ರೆ ಅಂಥ ವ್ಯಕ್ತಿ ಇನ್ನೂ ನಿಲ್ಲಿಸುವುದಿಲ್ಲ. ಯಾಕಂದ್ರೆ ದೋಸ್ತೂ ಹಂಗ ಎಲ್ಲದಕ್ಕೂ ಇದಂಗ. ಈಗ ಏನು ಹೇಳ್ಬೇಕು ಅವ್ನು ಹೇಳೋದು ಕಠಿಣ. ಯಾಕಂದ್ರೆ ಅವನು ಮನುಷ್ಯ ಹೆಂಗಿತ್ತಂದ್ರೆ ಜಾತಿ ಸಮಾಧಿ ಮಾಡಾವಲ್ಲ, ಇವ್ರು ನಮ್ಮವರ ಅವರ ಇವರ ಅಂತ ತಿಳ್ಕಿಲ್ಲ. ಅಷ್ಟು ಒಳ್ಳೆ ಮನುಷ್ಯ ಅವ. ಈಗ ಅವನ್ನ ಕಳ್ಕೊಂಡು ಅಂದ್ರೆ ನಾವು ಭಾಳ ತ್ರಾಸ ಆಗೋದು. ನಾವು ಇದನ್ನ ಯಾರು ಮುಂದೆ ಹೇಳಬೇಕು? ಯಾರು ನಾವ ದೋಸ್ತರ ಎಲ್ಲರೂ ಇದನ್ನ ಮಾಡ್ಬೋದು ಅಷ್ಟೇ. ಏನ ದೇವ್ರ ಕಡೆ ಅಷ್ಟೇ ಹೇಳ್ಬೋದು, ಆ ಮಗಳಿಗೆ ಒಂದು ಸ್ವಲ್ಪ ಎಲ್ಲ ರೀತಿಯಲ್ಲಿ ಮಾಡಿ ಅಂತ ಹೇಳೋದು ಅಷ್ಟೇ. ದೇವ್ರ ಕಾಪಾಡಿ. ನಮ್ದು 25 ವರ್ಷ ನನ್ನಂತ ನನಗ ಈಗ 5 ರೂಪಾಯಿ ಕೊಡ್ತಿದ್ದ ಐಸಾ ಗಿರಿ ಹೋಗ್ತಾರೆ. ಏನ್ ಜವಾನ್ ಚೋಕ್ರ ಐಸಾ ನೈ ಮಿಲ್ಲ ಸೌಕರ್ಯ ಚಲ್ಯಾನ
ಸಬರ್ ಕಾ ಇನ್ಸಾನ್ ಥಾ ವೋ ಸಬರ್ ಕಾ ಆದ್ಮಿ ಥಾ ಔರ್ ಅಲ್ಲಾಹ್ ಕೋ ಬಹುತ್ ಬಡಾ ಪ್ಯಾರಾ ಥಾ ವೋ ಉಸ್ಕೆ ಲಿಯೇ ಅಲ್ಲಾಹ್ ತಾಲಾ ನೇ ಉನ್ಕೋ ಉನ್ಕೋ ಅಪ್ನೇ ಕಬ್ಜೆ ಮೇ ಲಿಯಾ ಹೈ ಅಲ್ಲಾಹ್ ಉನ್ಕೋ ಜನ್ನತ್ ನಸೀಬ್ ಅತಾ ಫರ್ಮಾಯೇ ಘರ್ ವಾಲೋಂ ಕೋ ಉನ್ಕೆ ಪೂರೇ ಫ್ಯಾಮಿಲಿ ಕೋ ಬಚ್ಚೋ ಕೋ ಕುತ್ತೋಂ ಕೋ ಸಬ್ ಕೋ ತಾಕತ್ ದೇ ದೇ ಅಲ್ಲಾಹ್ ಉಸ್ಕಿ ದುಆ ಮಾಂಗೋ ಏ ಅಲ್ಲಾಹ್ ವೋ ಬಂದೇ ಸಿ ದುಆ ಮಾಂಗೋ ಸಬ್ ಬಂದೋ ನೇ ಐಸಾ ಹರ್ ಘರ್ ಮೇ ಹರ್ ಏಕ ಬಚ್ಚಾ ಪೈದಾ ಹೋದ ಹರ್ ಉಮ್ಮತ್ ಕೇ ಕಾಮ್ ಕೇ ವಾಸ್ತರ್ ಕಾಮ್ ಲೇನೇ ಕೇ ವಾಸ್ತರ್ ಅಲ್ಲಾಹ್ ಪೈದಾ ಕರ್ನೆ ಕರ್ಕೆ ಬೋಲ್ತೋ ತೋ ಮೇರೆ ದೋ ಬಾತ್ ಖತಮ್ ಕರ್ತೋ ಅಸ್ಸಲಾಮ್ ಅಲೈಕುಮ್.